ನಿಜವಾಗ್ಲೂ ಹಾಸ್ಟೆಲ್ ರೂಮ್ ಹಿಂಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹಾಸ್ಟೆಲ್ ಅಂದರೆ ಹಿಂಗೆ ಇರುತ್ತೆ. ಕಮ್ ಆನ್ ಬಾಯ್ಸ್. ಆದರೆ ಏನೋ ಮಿಸ್ಸಿಂಗ್ ಅನಿಸ್ತಾಯಿದೆಯಪ್ಪ ನನಗೆ, ಅದೆಲ್ಲ ಬಚ್ಚಿಟ್ಟಿರ್ತೀರಲ್ವಾ, ಕಾಣಿಸಲ್ಲ. ಇಲ್ಲ ಇಲ್ಲ, ಎನರ್ಜಿ ಕಾಣ್ತಾ ಇದೆ ಈಗ. ಇಷ್ಟು ಬೆಳಗಿಂದ ಎಲ್ಲ ಚಚ್ಚಾಕಿದಾರಂತೆ. ಸರ್, ಅನಿಲ್ ಉಲಿಯಾ ಅಂತ. ಹೌದು ಉಲಿಯಾ. ಸಣ್ಣದೊಂದು ನಾಯಿ ಕ್ಯಾರೆಕ್ಟರ್ ಮಾಡಿದ್ದೆ, ತುಂಬ ಫೇಮಸ್ ಆಗೋಯ್ತು. ನನ್ನ ಹೆಸರು ಭರತ್ ಅಂತ. ಭರತ್ ಅಂತ, ಬೆಂಗಳೂರವನು. ನಮ್ಮ ಕಾಲೇಜ್ ಟೈಮಲ್ಲಿ ಫುಲ್ ವೈರಲ್ ಅದು, ಸೊ ಕಂಪ್ಲೀಟ್ಲಿ ಬೀಪ್ ಸಾಂಗ್ ಅದು. ನಾನು ಖಂಡಿತ ಯೂಟ್ಯೂಬಲ್ಲೂ ಆಡೋಕ್ಕಾಗಲ್ಲ. ಸಿನಿಮಾದಲ್ಲಿ ಇದೆಯಾ ಇದು? ಇದು ಜನಕ್ಕೆ ಇದು ಕುತೂಹಲ, ಯಾರು ನೋಡ್ರಲ್ಲೋ ಅದನ್ನ ಹುಡ್ಕೊಂಡು ಹೋಗ್ತಾರೆ. ಅದು ಅದಲ್ಲೇ ಇರಲಿ. ನಮ್ಮದು ಥಿಯೇಟರ್ಗೆ ಹೋಗೋ ಇಂಟರ್ವ್ಯೂ ಅಲ್ಲ, ಅಥವಾ ಟಿ ವಿಲಿ ಹಾಕೋ ಇಂಟರ್ವ್ಯೂ ಅಲ್ಲ, ಡಿಜಿಟಲಲ್ಲಿ ಸೆನ್ಸಾರ್ ಫ್ರೀ, ಎಲ್ಲರೂ ನೋಡ್ಬೋದು. ಬಿಟ್ಬಿಡಿ, ಇವರೆಲ್ಲ ಆಡ್ತೀರ ನೋಡಿ, ಅದೇ ಹಾಡು ಅಂತ ಒಂದು. ನಿಮ್ಮ ಹೆಸರು? ಮುಖೇಶ್. ನಾವು ಮುಖೇಶ. ನಾನು ಮುಖೇಶ್. ತು, ನಿನ್ನ ಅಕ್ಕನೆಲ್ಲ ನಿನ್ನಿಂದನೇ ಆಗ್ತಿರೋದು ಅಂತ. ಶೂಟ್ ಮಾಡಿದ್ದು ಯಾಕೋ ಸ್ವಲ್ಪ ಒಂದಷ್ಟು ಸರಿಗೆ ಬರಲಿಲ್ಲ, ಅರ್ಜೆಂಟಲ್ಲಿ ಮಾಡಿದ್ವಿ. ಅಪ್ಪು ಸರ್ ಕರೆದ್ಬಿಟ್ಟು, ಏ ಬಂದ್ರು ಇನ್ನೊಂದ್ಸಲಿ ಶೂಟ್ ಮಾಡೋಣ ಅಂದ್ಬಿಟ್ಟು ಶೂಟ್ ಮಾಡಿಕೊಟ್ಟಿದ್ರು ನಮಗೆ. ಬಟ್ ನೀವು ಒಂಥರ ಡಿಫ್ರೆಂಟಾಗಿ ಬಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಇದು ಥಿಯೇಟ್ರಿಗೆ ಬಂದು ಅಭಿಯಾನ ಮಾಡ್ತೀರಾ ನೀವು, ಅದು ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ಆಮೇಲೆ ನಮ್ಮ ಟ್ರೈಲರ್ನು ಪಬ್ಲಿಕ್ಕಿಗೆ ತೋರಿಸ್ತಾ ಇದ್ದೀರಾ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ, ಕನ್ನಡ ಪಿಕ್ಚರ್ಗೆ ಥ್ಯಾಂಕ್ ಯು ಅಣ್ಣ.